ಕೋಲಾರ ಜಿಲ್ಲಾ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಶರಣಪ್ಪ ದಿಢೀರ್ ಎಂದು ಕೆಜಿಎಫ್ ನಗರಕ್ಕೆ ಆಗಮಿಸಿ ನಗರಸಭೆ ವತಿಯಿಂದ ಹಮ್ಮಿಕೊಂಡಿರುವ ವ್ಯಾಕ್ಸಿನ್ ಲಸಿಕಾ ಅಭಿಯಾನ ಕೇಂದ್ರಗಳಿಗೆ ಭೇಟಿ ನೀಡಿದರು ಹಾಗೂ ಸೂರ್ಪಲ್ಲಿ ಗ್ರಾಮದಲ್ಲಿ ಪೌರ ಕಾರ್ಮಿಕರಿಗಾಗಿ ನಿರ್ಮಿಸಲಾಗಿರುವ ಗೃಹಭಾಗ್ಯದ ಮನೆಗಳನ್ನು ವೀಕ್ಷಿಸಿದರು ಈ ವೇಳೆ ಮಾತನಾಡಿ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಲಸಿಕೆಯನ್ನು ಹಾಕಿಸಿಕೊಳ್ಳುವಲ್ಲಿ ನಾಗರಿಕರು ನಿರಾಸಕ್ತಿ ವಹಿಸಿದ್ದಾರೆ ಎಂಬ ಅಂಕಿ ಅಂಶಗಳಿಂದ ಜಿಲ್ಲಾಧಿಕಾರಿಗಳು ವ್ಯಾಕ್ಸಿನ್ ಲಸಿಕೆ ಅಭಿಯಾನವನ್ನು ಪ್ರಾರಂಭಿಸುವಂತೆ ಆದೇಶ ನೀಡಿರುವ ಅನುಸಾರವಾಗಿ ನಗರದ 35 ವಾರ್ಡ್ಗಳಲ್ಲಿ ನಗರಸಭೆ ಅಧ್ಯಕ್ಷ ವಳ್ಳಲ್ ಮುನಸ್ವಾಮಿ ಚಾಲನೆ ನೀಡಿದ್ದಾರೆ ಇದರ ಸದ್ಬಳಕೆಯನ್ನು ಸಾರ್ವಜನಿಕರು ಮಾಡಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಮೋಹನ್ ಕುಮಾರ್ ಪಿಡಿ ರವರ ಆಪ್ತ ಸಹಾಯಕ ಶ್ರೀನಿವಾಸ್ ಸಿಇಒ ಶಶಿಕುಮಾರ್ ಚಂದ್ರಪ್ಪ ಸರಸ್ವತಿ ಹಾಗೂ ಇತರರು ಹಾಜರಿದ್ದರು ಬೆನಿಫಿಷಿಯರಿ ಸ್ಟ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನಿಮ್ಮ ಸೆಕ್ಯೂರಿಟಿ ನೀವು ಇಲ್ಲ ನೀವು ದುಡ್ಡಾಕಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಮ್ಮ ಫಂಡ್ ಅಲ್ಲಿ ಬರ್ತೈತೆ ಅಂತ ಅಂತ ಮಾಡ್ಕೊಳ್ಳಿ ಅಂದ್ರೆ ಅವ್ರು ವಾಸ ಇದ್ದಾರೆ ಇವಾಗ ಕಾಂಟ್ರಾಕ್ಟರ್ ಹೇಳಿ ನೋಡಪ್ಪ ನಿಮ್ ದುಡ್ಡು ಕೊಡ್ಬೇಕು ಬಂದಿದ ತಕ್ಷಣ ಕೊಡ್ತೀವಿ ನಾವೇನ ಮಾಡ್ತೀವಿ ಈಗ ಸೆಕ್ಯೂರಿಟಿ ಅವ್ರಿಗೆ ಮಾಡಿಬಿಟ್ರೆ ಸಿಗ್ನೇಚರ್ ತಗೊಂಡು ಇದು ಒಂದು ಇದು ಚೆಕ್ ಲಿಸ್ಟ್ ಹಾಕ್ಬಿಟ್ಟು ಡೋರು ಬಾಗಿಲು ಕಿಟಕಿ ಎಲ್ಲ ಬಂದ್ಬಿಟ್ಟು ಚೆಕ್ ಲಿಸ್ಟ್ ಅಲ್ಲಿ ಸೈನ್ ಮಾಡಿ ಕೊಟ್ಬಿಡೋದು ಈ ಅಮೌಂಟ್ ಅಲ್ಲಿ ನಾನು ಆರ್ಡರ್ ಕೊಟ್ಟಲ್ಲ ಆಗ 20% ಅಲ್ಲಿ ಮಾಡ್ಕೋಬಹುದು ಎಲೆಕ್ಟ್ರಿಸಿಟಿ ಡ್ರೈನೇಜ್ ವಾಟರ್ ಸಪ್ಲೈ ಮೂರು ವಾಟರ್ ಸಪ್ಲೈ ಅಲ್ಲಿ ವಾಟರ್ ಸಪ್ಲೈ ಇಂಟರ್ ಮಾಡ್ಕೊಂಡ್ಬಿಡಿ 15% ಅಂದ್ರೆ ಎಲ್ಲೆಲ್ಲಿ ಲಸಿಕೆಗಳು ಆಗ್ತಾ ಇದಾರೆ ಅಂತ ಅಥವಾ ವ್ಯಾಕ್ಸಿನೇಷನ್ ಮಾಡ್ತಾ ಇರೋದು ನಗರಸಭೆಯಿಂದ ಏನ್ ಮಾಡ್ತಾ ಇದಾರೆ ಅಂತ ನೋಡ್ಲಿಕ್ಕೆ ಬಂದಿದ್ದೀರಾ ಎರಡು ಪಾಯಿಂಟ್ ಗಳಲ್ಲಿ ಮಾಡ್ತಾ ಇದ್ದಾರೆ 31 ವಾರ್ಡ್ ಮತ್ತು 35 ವಾರ್ಡ್ ಲಸಿಕಾಕರಣಗಳನ್ನ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಒಂದು ಲೀಡರ್ಶಿಪ್ ನಲ್ಲಿ ಮತ್ತು ನಮ್ಮ ಪೌರಾಯುಕ್ತರು ಮತ್ತು ಇತರ ಸಿಬ್ಬಂದಿಗಳ ಮುಖಾಂತರ ಮಾಡ್ತಾ ಇದ್ದಾರೆ ಆ ಪ್ರಕಾರವಾಗಿ ನಾವು ಚೆಕ್ ಮಾಡಿದ್ದೇವೆ ಜನರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಹೆಚ್ಚು ಜನರು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಇದರಲ್ಲಿ ಒಳ್ಳೆ ಅವೇರ್ನೆಸ್ ಕೂಡ ಈಗ ಸಾಕಷ್ಟು ಇದು ಮಾಡಿದ್ದಾರೆ ಅಂತ ಅನ್ನೋದು ಮೇಲೆ ನಟಿಗೆ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿ ಸರ್ಕಾರ ಮಾಡಿರೋದು ಅನ್ಸುತ್ತೆ ನಿಜವಾಗಿ ಮಾಡ್ತಿತ್ತು ಸರ್ಕಾರ ಬಿಲ್ಡಿಂಗ್ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂದ್ರೆ ನಮ್ ಕೆಜಿಎಫ್ ಸದ್ಯಕ್ಕೆ ಸರ್ ಇನ್ ಫ್ಯೂಚರ್ ಗಾರ್ಡನಿಂಗ್ ಅಲ್ಲಿ ಗಿಡಗಳ ಸರ್ ಆ ಕಡೆ ಗಾರ್ಡನ್ಗೆ ಬಿಟ್ಟು ಮಾಡಿ ಗಾರ್ಡನ್ ಬಿಟ್ಟಿರೋದು ಇದು ಕೇಳಿ ಅವ್ರಿಗೆ ಪ್ರತಿಯೊಬ್ಬರಿಗೆ ಪೌರ ಕಾರ್ಮಿಕರಿಗೆ ಹೇಳಬೇಕು ನೀವು ಮನೆ ಮುಂದೆ ಒಂದು ಗಿಡವನ್ನು ನೆಡಬೇಕು ಇಲ್ಲ ನಡೆಸೋಣ ಸರ್ ಅಲ್ಲ ಅವ್ರಿಗೆ ಹೇಳಬೇಕು ಜವಾಬ್ದಾರಿ ಕೊಡಬೇಕು ಒಬ್ಬ ಮನುಷ್ಯ ಒಂದು ಮನೆ ಕೊಡಬೇಕಂತೆ ನಿಮ್ಮದು ಒಂದು ಗಿಡ ಬೆಳೆದ್ರೆ ನಿಮ್ಮ ಜವಾಬ್ದಾರಿ ಅಂತ ಆ ಥರ ಕೊಡಿ ಆಮೇಲೆ ಏನು ನಮ್ಮ ಇದಕ್ಕೆ ಇದು ಬರ್ತಾರಲ್ಲ ಪರಿಸರ ಚೆನ್ನಾಗಿ ಅವತ್ತು ಗಿಡ ಮಾಡಿ ಸರಿ ವ್ಯವಸ್ಥೆ ಮಾಡಿ ಹ್ಯಾಂಡ್ ಓವರ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರು ತಮ್ಮದ ಬಗ್ಗೆ ಏನು ಮಾಡ್ಕೊತಾರೆ ಸೆಂಟ್ರಲ್ಲಿ ಒಂದು ಇದೆಯಾ ಸರ್ ಇಲ್ಲೊಂದು ಇದೆ ಬಂದು ಒಂದು ರೋ ಹಾಂ ಒಂದು ರೋ ಇದೆ ಇದು 40 ಫೀಟ್ ರೋಡು ಅದು ಬಿಟ್ಟು ಸರ್ ಎಲ್ಲ ನಮ್ಮ ಇವರು ನಮ್ಮ ಅಧ್ಯಕ್ಷ ಬಂದಿದೆ ಭಾಳ ಇಷ್ಟ ಬಂದಿದೆ ಮಾಡಿದ್ದಾರೆ ಜೊತೆ ಬಿಟ್ಟು ಅವ್ರು ಇವತ್ತು ಅವ್ರು ಇಷ್ಟ ಹೋಗ್ತಾರೆ ಹಾಂ ನೀವು ಫಸ್ಟು ಇಂಟಿ ಒಂದು ನೀರು ಕೊಡಿ ಈ ಬೋರ್ವೆಲ್ ರೆಡಿ ಇದೆ ಅದು ಒಂದು ಮೊದಲು ನೀರಿನ ವ್ಯವಸ್ಥೆ ಇಲ್ಲಿಗೆ ಡಿಸಪಾಯಿಂಟ್ ಬೇರೆ ಕಡೆ ಹಾಕಿದ್ವಿ ನಾವು ಕೌನ್ಸಿಲ್ ಹೇಳ್ಬಿಟ್ಟು ಅಲ್ಲಿಂದ ಪೈಪ್ ಲೈನ್ ಹಾಕ್ಬಿಟ್ಟು ಏನು ಮಾಡ್ತೀರಿ ನಿಮಗೆ ಬಿಟ್ಟಿರುತ್ತೆ ಓಕೆ ಅಂತ ನೀರು ಕೊಡಿ ಎಂಟೈರ್ ಮುನ್ಸಿಪಾಲ್ಟಿ ಕರ್ನಾಟಕದಲ್ಲಿ ಪ್ಯಾಂಟ್ರಿ ನಾವು ಪಬ್ಲಿಕ್ ಪ್ಲಸ್ ನಮ್ಮ ಸ್ಟಾಫ್ ಎಲ್ಲ ಟೀ ಎಲ್ಲ ಇದೆ ಹೆಲ್ಪ್ ಲೈನ್ ಪ್ಯಾಂಟ್ರಿ ಫ್ರೀ ಫ್ರೀ ಚಾಯ್ No, it's just me.
ಎಲ್ಲ ಬಂದ್ಬಿಟ್ಟು ನಮ್ಮ ಸಂತೈದ್ರಲ್ಲಿ ಫ್ರೆಂಡ್ ಸ್ಟ್ಯಾಂಡ್ ಟೇಬಲ್ ಕುರ್ಚಿ ನಮ್ಮ ಟಾಯ್ಲೆಟ್ ಗೀಲೆಟ್ ಏನೇನು ಈಗ ಅರೇಂಜ್ಮೆಂಟ್ಸ್ ಇದೆ ಏನೇನು ಅರೇಂಜ್ಮೆಂಟ್ ವೆಹಿಕಲ್ ಬಂದ್ಬಿಡಿ ಕಡೆ ಇಂಪಾರ್ಟೆಂಟ್ ಏನೇನು ಬಂದ್ಬಿಡಿ ಕಡೆ ಅದಕ್ಕೆಲ್ಲ ಬಂದ್ಬಿಟ್ಟು ಅರೇಂಜ್ಮೆಂಟ್ ಮಾಡ್ತೀನಿ. ನಾನು ಅಧ್ಯಕ್ಷ ಮುಂದೆ ಸರ್ ಅಲ್ಲಿ ಒಂದು ಪ್ರಿಂಟ್ ಬೋರ್ಡ್ ನನ್ನ ಸ್ವಂತ ಕಷ್ಟದಲ್ಲಿ ಹಾಕಿದ್ವಿ. ಜೆರಾಕ್ಸ್ ಮಿಷಿನ್ ನಾನೇ ತಕ್ಕೊಂಡಿದ್ವಿ. ನನ್ನ ಜೆರಾಕ್ಸ್ ಮಿಷಿನ್ ಸಿಟಿನಲ್ಲಿ ಡಸ್ಟ್ಬಿನ್ ಸೆನರ್ಸ್ ಬಂದಿದ್ವಿ. ಎಲ್ಲ ನನ್ನ ಸ್ವಂತ ಇದರಲ್ಲಿ ಫಸ್ಟ್ ಒನ್ ಇಯರ್ ಮುಂಚೆನೆ ಮಾಡಿದ್ವಿ. ಈವನ್ ಸೈನ್ ಬೋರ್ಡ್ ಆಲ್ಸೋ ಈ ಕೈಯಲ್ಲಿ ಕೂಡ ಈ ಕೈ ಉದಾಹರಣ ಕೊಡುಗೆ ಇದ್ದಾನೆ ಅದನ್ನ ಹೇಳ್ಬಿಟ್ನಲ್ಲ ಕೊಡುಗೆ ಅಂತ ಹೆಸರು ಇಟ್ಟಿದ್ರು. ಪೈಸಿಂದ 1 ರೂಪಾಯಿ 25 ಪೈಸೆ ಬಂದ ಕಲ್ಲು ಹೋಗ್ತಿದ್ದೆ ನಾನು ಕಲ್ಲಂದ್ರೆ ಅಪ್ಪೀರ್ ಕಂಡು ನಮ್ಮ ತಂದೆ ಬಂದ್ಬಿಟ್ಟು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಬರೀ ರೇಷನ್ ಹಾಕಿ ತಿನ್ಕೊಂಡೇ ಇದ್ದಿದ್ದು ಜೀವನ ಮಾಡಿದ್ದು. 25 ರೂಪಾಯಿ ಅಡ್ವಾನ್ಸ್ 50 ರೂಪಾಯಿ ಸಂಬಳ ಕಾಲ ಮಕ್ಕಳೆಲ್ಲ ಎಲ್ಲಿ ಸಾಕಾಗುತ್ತೆ ನಮ್ಮೆಲ್ಲ ಓದಕ್ಕೆಲ್ಲ ಆಗಿಲ್ಲ. ಅಕ್ಕಿ ವಿತರಣೆಯಲ್ಲಿ ಕಾಣಿಸಿಕೊಂಡಿದ್ದ ಮಾತ್ರಕ್ಕೆ ಕಾಂಗ್ರೆಸ್ ಅಕ್ಕಿ ಬಿಜೆಪಿ ಮುಖಂಡರ ವಿತರಣೆ ಎಂಬ ಆರೋಪಕ್ಕೆ ರಾಯಸಂದ ಗ್ರಾಮಸ್ಥರು ಹಾಗೂ ಬಿಜೆಪಿ ಮುಖಂಡ ಮುನಿಸಾಮಯ್ಯರೆಡ್ಡಿಯಿಂದ ಸ್ಪಷ್ಟೀಕರಣ. ಸರಿಯೆಂದು ಅಕ್ಕಿಯನ್ನು ಬಿಪಿಎಲ್ ಕಾರ್ಡ್ ಹೊಂದಿರುವವರಲ್ಲಿ ಕೆಲವರಿಗೆ ಮಾತ್ರ ಅಕ್ಕಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತೆಗೆದುಕೊಂಡ ಫೋಟೋವನ್ನು ಬಳಸಿಕೊಂಡು ಕಾಂಗ್ರೆಸ್ ಶಾಸಕರ ಅಕ್ಕಿ ಕಿಟ್ಟು ಬಿಜೆಪಿ ಮುಖಂಡರು ವಿತರಣೆ ಮಾಡಿದ್ದಾರೆಂದು ಬಿಜೆಪಿ ಹಿರಿಯ ಮುಖಂಡರಾದ ಮುನಿಸಾಮರೆಡ್ಡಿ ಅವರ ಬಗ್ಗೆ ಅಪಪ್ರಚಾರ ಮಾಡಿರುವುದನ್ನು ಖಂಡಿಸಿರುತ್ತೇವೆ. ನಿನ್ನೆ ನಮ್ಮೂರಲ್ಲಿ ರೇಷನ್ ಹಂಚ್ತಾ ಇದ್ರು. ರೇಷನ್ ಕಾರ್ಡ್ಗಳು ತಗೊಂಡ್ಬಂದು ರೇಷನ್ ಕಾರ್ಡಲ್ಲಿ ಸೀಲ್ ಹಾಕಿ ಎಲ್ಲ ಮನೆಗೆ ಅಕ್ಕಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಸರ್ಕಾರದ ಅಂತ ಹೇಳಿ ಕೊಡ್ತಾ ಇದ್ರು. ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆ ಗ್ರಾಮದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಾವು ಇಬ್ಬರು ಸದಸ್ಯರಿದ್ದೀವಿ. ಎಲ್ಲರೂ ಅದರಲ್ಲಿ ಪಣತೊಡ್ತೀವಿ. ಎಲ್ರಿಗೂ ಇದು ಸೇರಲಿ ಅನ್ನೋ ಉದ್ದೇಶದಿಂದ ಸರ್ಕಾರದನ್ನು ಉದ್ದೇಶದಿಂದ ನಾವು ಬಂದು ಅದರಲ್ಲಿ ಭಾಗವಹಿಸಿ ಫುಡ್ ಕಿಟ್ಗಳು ಹಂಚಿದ್ದೇವೆ ನಿಜ. ಆದರೆ ಅದನ್ನು ಬೇರೆ ಥರವಾಗಿ ವಾಟ್ಸಪ್ ಜಾಲಗಳಲ್ಲಿ ಕಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಅಕ್ಕಿ ತಗೊಂಡ್ಬಂದು ಬಿ ಜೆ ಪಿಯವರು ಹಂಚುವಾಗ ಅಂತ ಅಷ್ಟೊಂದು ಗ್ರಾಚಾರ ನಮಗೇನು ಹಿಡಿಸಿಲ್ಲ. ಸರ್ಕಾರ ನಮ್ಮದಿದೆ, ಸೆಂಟ್ರಲ್ ಗೌರ್ಮೆಂಟ್ ನಮ್ಮದಿದೆ, ಸ್ಟೇಟ್ ಗೌರ್ಮೆಂಟ್ ನಮ್ಮದಿದೆ. ನಮ್ಮ ಸರ್ಕಾರದಲ್ಲಿ ಅಂತ ಈ ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲ ಸಾರ್ವಜನಿಕರ ಕೆಲಸ ಅಂತ ನಾವು ಮಾಡಿದ್ವಿ. ಯಾರು ಕಿಡಿಗೇಡಿಗಳು ಈ ಥರ ವೈರ್ಲೆಸ್ ಮಾಡಿದ್ದಕ್ಕೆ ನಾವು ಅದಕ್ಕೆ ನಾವು ತಲೆ ಕೆಡಿಸ್ಕೋದಿಲ್ಲ. ರೇಷನ್ ಕಾರ್ಡಲ್ಲಿ ಸೀಲ್ ಹಾಕಿ ಸೀಲ್ ಮುಖಾಂತರ ಕೊಡ್ತಾ ಇದ್ದಕ್ಕೆ ಎಲ್ಲ ಸರ್ಕಾರದ ಕಾರ್ಡ್ಗಳನ್ನು ಇವರು ಉಪಯೋಗ ಮಾಡಿಕೊಂಡು ಸೀಲ್ ಹಾಕಿದ್ದಾರೆ. ಆ ಸೀಲ್ ಹಾಕಿದ ಹಂಚುವಾಗ ನಾವೆಲ್ಲ ಭಾಗವಹಿಸಿದ್ದೀವಿ.